ನಮಸ್ಕಾರ ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಮಗೆ ಗೊತ್ತಿಲ್ಲದ ಅನೇಕ ಔಷಧೀಯ ಗುಣಗಳಿರುವ ಪರಂಗಿ ಹಣ್ಣು ಮತ್ತು ಬಾಳೆಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅಲ್ಲೇ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ವಿಡಿಯೋಗಳನ್ನು ನೋಡುವುದಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಪರಂಗಿ ಹಣ್ಣು ಮತ್ತು ಬಾಳೆಹಣ್ಣಿನಲ್ಲಿರುವ ಔಷಧಿಯ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಪರಂಗಿ ಹಣ್ಣನ್ನು ಸೇವಿಸುವುದರಿಂದ ಮೂಲ ವ್ಯಾಧಿಯಲ್ಲಿ ರಕ್ತ ಬೀಳುತ್ತಿದ್ದರೆ ನಿಲ್ಲುವುದು ಬಾಣಂತಿಯರಿಗೆ ದೋರು ಪರಂಗಿ ಹಣ್ಣನ್ನು ಕೊಡುವುದರಿಂದ ಸ್ತನಗಳಲ್ಲಿ ಹಾಲು ಹೆಚ್ಚುವುದು ಪರಂಗಿ ಹಣ್ಣನ್ನು ಹಾಲು ಮತ್ತು ಜೇನುತುಪ್ಪದೊಡನೆ ಸೇವಿಸುತ್ತಿದ್ದರೆ ನರ ದೌರ್ಬಲ್ಯ ನಿವಾರಣೆಯಾಗುತ್ತದೆ ಪರಂಗಿ ಕಾಯಿಯನ್ನು ಸಕ್ಕರೆಯೊಂದಿಗೆ ಸೇವಿಸಿದರೆ ಜಂತು ಹುಳುಗಳು ಸಾಯುತ್ತವೆ ಊಟದ ನಂತರ ಪರಂಗಿ ಹಣ್ಣು ಸೇವಿಸಿದರೆ ತಿಂದ ಆಹಾರ ತಿಂದ ಆಹಾರ ಚೆನ್ನಾಗಿ ಜೀರ್ಣವ ಜೀರ್ಣಿಸುವುದು ಪರಂಗಿಕಾಯಿಯ ಸಣ್ಣ ಸಣ್ಣ ಹೋಳುಗಳಿಗೆ ಜೀರಿಗೆ ಪುಡಿ ಕಾಳುಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸಿ ಹಾಗೂ ನಿಂಬೆ ರಸ ಬೆರೆಸಿ ತಿನ್ನುವುದರಿಂದ ಮಲಬದ್ಧತೆ ಅಜೀರ್ಣ ನಿವಾರಣೆಯಾಗುವುದು ಒಂದು ಹೋಳು ಪರಂಗಿ ಹಣ್ಣಿನಿಂದ ಚರ್ಮವನ್ನು ಆಗಾಗೆ ತಿಕ್ಕುತ್ತಿದ್ದರೆ ಚರ್ಮದ ಮೇಲಿನ ಕಲೆಗಳು ಹೋಗುತ್ತವೆ ಊಟಕ್ಕೆ ಮುಂಚೆ ಪರಂಗಿ ಹಣ್ಣಿನ ಜೊತೆ ಪರಂಗಿ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ಜಂತು ಹುಳುಗಳು ನಾಶ ಹೊಂದುವುದು ಪರಂಗಿ ಎಲೆಯನ್ನು ನುಣ್ಣಗೆ ಅರೆದು ನರಗಳ ನೋವಿಂದ ಉಂಟಾಗಿರುವ ಊತದ ಮೇಲೆ ಪಟ್ಟು ಹಾಕಿದರೆ ಊತ ಇಳಿಯುವುದು ಪರಂಗಿ ಎಲೆಯನ್ನು ತಿನ್ನುವುದರಿಂದ ಕರುಳಿನಲ್ಲಿ ಸೇರಿರಬಹುದಾದ ಹಾನಿಕಾರಕ ಕ್ರಿಮಿಗಳು ಸಾಯುತ್ತವೆ ಪರಂಗಿಕಾಯಿ ಸಿಪ್ಪೆಯನ್ನು ಸೇ ಗಿಸಿ ಗೀರಿದಾಗ ಅದರಿಂದ ಹೊರಬರುವ ರಸವನ್ನು ಗಾಯದ ಮೇಲೆ ಹಾಕಿ ದಪ್ಪ ಸಿಪ್ಪೆಯನ್ನು ಹೆರೆದು ಗಾಯದ ಮೇಲೆ ಕಟ್ಟುವುದರಿಂದ ಗಾಯ ಶೀಘ್ರವಾಗಿ ಗುಣವಾಗುವುದು ವಿಶೇಷ ಸೂಚನೆ ಗರ್ಭಿಣಿಯರು ಮೂರು ತಿಂಗಳು ತುಂಬುವ ತುಂಬುವವರೆಗೂ ಪರಂಗಿ ಕಾಯಿಯನ್ನಾಗಲಿ ಹಣ್ಣಾಗಲಿ ಸೇವಿಸಬಾರದು ನಂತರ ಬಾಳೆಹಣ್ಣು ಬಾಳೆಹಣ್ಣು ಸೇವನೆಯಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ನೇಂದ್ರ ಬಾಳೆಹಣ್ಣನ್ನು ಸೇವಿಸುವುದರಿಂದ ಹೃದಯ ಸ್ಥಾಯುಗಳಿಗೆ ಶಕ್ತಿ ದೊರೆಯುತ್ತದೆ ಮೂಲವ್ಯಾಧಿಯಿಂದ ನರಳುವವರು ಪ್ರತಿದಿನ ರಾತ್ರಿ ಮಲಗುವುದಕ್ಕೆ ಮುಂಚೆ ಚೆನ್ನಾಗಿ ಕಲಿತ ಬಾಳೆಹಣ್ಣನ್ನು ಮಜ್ಜಿಗೆಯಲ್ಲಿ ಕಿವಿಚಿ ಸೇವಿಸುತ್ತಿದ್ದರೆ ಆಸನದಲ್ಲಿ ಉರಿ ಹಾಗೂ ನೋವು ಶಮನ ಆಗುವುದು ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಮೊದಲು ಬಾಳೆಹಣ್ಣಿನೊಂದಿಗೆ ಜೇನುತುಪ್ಪ ಕೂಡಿಸಿ ತಿನ್ನುವುದರಿಂದ ಸ್ತ್ರೀಯರಲ್ಲಿ ಬಿಳಿ ಸೆರಗು ಹೋಗುತ್ತಿದ್ದರೆ ನಿವಾರಣೆಯಾಗುತ್ತದೆ ಬಾಳೆಹಣ್ಣನ್ನು ಸೇವಿಸುವುದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ ಊಟದ ನಂತರ ಒಂದೆರಡು ಕಲಿತ ಬಾಳೆಹಣ್ಣನ್ನು ಸೇವಿಸುವುದರಿಂದ ಧಾತು ವೃದ್ಧಿಯಾಗುತ್ತದೆ ಬಾಳೆಹಣ್ಣಿನ ತಿರುಳನ್ನು ಮಜ್ಜಿಗೆಯೊಂದಿಗೆ ಚೆನ್ನಾಗಿ ಕಿವಿಚಿ ಸೇವಿಸಿದರೆ ಅಂಗಾಲು ಉರಿ ಕಣ್ಣು ಉರಿ ಶಾಂತವಾಗುವುದು ಜೇನುತುಪ್ಪದೊಂದಿಗೆ ಬಾಳೆಹಣ್ಣನ್ನು ಕಿವಿಚಿ ಮಕ್ಕಳಿಗೆ ಕೊಡುವುದರಿಂದ ಬೆಳವಣಿಗೆ ಆಗುತ್ತದೆ ಪ್ರತಿದಿನ ರಾತ್ರಿ ಊಟವಾದ ಎರಡು ಗಂಟೆಗಳ ನಂತರ ಒಂದು ಬಾಳೆಹಣ್ಣು ಮತ್ತು ಒಂದು ಬಟ್ಟಲು ಹಾಲು ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ರಕ್ತ ಕರು ರಕ್ತ ಕುರುವಿನ ಮೇಲೆ ಬಾಳೆಹಣ್ಣಿನ ತಿರುಳನ್ನು ಚೆನ್ನಾಗಿ ಕಿವಿಚಿ ಕಟ್ಟುವುದರಿಂದ ಕುರು ಶೀಘ್ರ ಒಡೆಯುವುದು ಹಾಗೂ ವ್ರಣವು ಬೇಗನೆ ವಾಸಿಯಾಗುವುದು ಒಂದು ಬಾಳೆಹಣ್ಣನ್ನು ತಿಂದು ಒಂದು ಬಟ್ಟಲು ಕಡು ಚಹಾ ಕಷಾಯ ಸೇವಿಸುವುದರಿಂದ ಅತಿಸಾರ ಮತ್ತು ಆಮಶಂಕೆ ನಿವಾರಣೆಯಾಗುತ್ತದೆ ಬಾಳೆಹಣ್ಣಿನ ತಿರುಳನ್ನು ಮಜ್ಜಿಗೆಯಲ್ಲಿ ಕಲಸಿ ಚೆನ್ನಾಗಿ ಕಿವಿಚಿ ಸೇವಿಸುವುದರಿಂದ ತೀವ್ರ ಸ್ವರೂಪವಲ್ಲದ ಅಮಶಂಕೆ ಗುಣವಾಗುತ್ತದೆ ಬಾಳೆಹಣ್ಣಿನ ಸಿಪ್ಪೆಯ ಕಸಾಯ ತಯಾರಿಸಿ ಸಕ್ಕರೆ ಹಾಕಿ ಸೇವಿಸುವುದರಿಂದ ಅಮಶಂಕೆ ಗುಣವಾಗುತ್ತದೆ ಪ್ರತಿದಿನ ರಾತ್ರಿ ಮಲಗುವುದಕ್ಕೆ ಮುಂಚೆ ಸಿಪ್ಪೆ ಸಹಿತವಾಗಿ ಒಂದು ಏಲಕ್ಕಿಯನ್ನು ಕಲಿತು ಬಾಳೆಹಣ್ಣಿನೊಂದಿಗೆ ತಿನ್ನುವುದರಿಂದ ಮೂಲವ್ಯಾಧಿ ಗುಣ ಆಗುವುದು ಒಂದು ಬಟ್ಟಲು ಹಾಲಿನೊಂದಿಗೆ ಬಾಳೆಹಣ್ಣನ್ನು ಚೆನ್ನಾಗಿ ಕಿವಿಚಿ ಪ್ರತಿದಿನವೂ ಸೇವಿಸುವುದರಿಂದ ಕರುಳಿನ ಹುಣ್ಣು ವಾಸಿಯಾಗುತ್ತದೆ ಚೆನ್ನಾಗಿ ಮಾಗಿದ ರಸಬಾಳೆ ಹಣ್ಣಿನೊಂದಿಗೆ ಅರ್ಧ ಟೀ ಚಮಚ ಕಾಲು ಮೆಣಸಿನ ಪುಡಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಸಮಭಾಗವಾಗಿ ಮಾಡಿಕೊಂಡು ದಿನಕ್ಕೆ ಮೂರು ಬಾರಿ ಸೇವಿಸಿದರೆ ನೆಗಡಿ ಮತ್ತು ಕೆಮ್ಮು ನಿವಾರಣೆಯಾಗುತ್ತದೆ ಬಾಳೆಹಣ್ಣು ಸೇವಿಸುವುದರಿಂದ ರಕ್ತ ಪಿತ್ತ ಹಾಗೂ ವಿಕಾರಗಳು ಉಪಶಮನವಾಗುವವು ಬಾಳೆಹಣ್ಣನ್ನು ಪ್ರತಿದಿನ ಊಟವಾದ ನಂತರ ಸೇವಿಸುವುದರಿಂದ ಪಚನ ಕಾರ್ಯವು ಸಲೀಸಾಗಿ ಆಗುವುದು ನಂತರ ಮಾವಿನ ಹಣ್ಣಿನಲ್ಲಿರುವ ಔಷಧೀಯ ಗುಣಗಳು ಒಂದು ಬಟ್ಟಲು ಮಾವಿನ ಹಣ್ಣಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಕ್ರಮವಾಗಿ ಸೇವಿಸುತ್ತಾ ಬಂದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುವುದು ಮಾವಿನ ಮರದ ಚೆಕ್ಕೆಯಿಂದ ಕಷಾಯ ತಯಾರಿಸಿ ಕುಡಿದರೆ ಅಮಶಂಕೆ ಗುಣವಾಗುವುದು ಮೂಗಿನಿಂದ ರಕ್ತ ಸೋರುತ್ತಿದ್ದರೆ ಮಾವಿನ ಓಟೆಯಲ್ಲಿಯ ಬೀಜವನ್ನು ಜಜ್ಜಿ ರಸ ತೆಗೆದು ಒಂದೆರಡು ಹನಿಗಳನ್ನು ಮೂಗಿನ ಹೊಳ್ಳೆಯಲ್ಲಿ ಹಾಕಿದರೆ ತಕ್ಷಣವೇ ರಕ್ತ ಸೋರುವಿಕೆ ನಿಲ್ಲುವುದು ಮಾವಿನ ಕಾಯಿಯನ್ನು ದಿನಕ್ಕೊಂದು ತಿನ್ನಿ ತಿನ್ನುತ್ತಿದ್ದರೆ ರಕ್ತ ಪರಿಚಲನೆ ಸುಧಾರಿಸುವುದು ಹೃದಯ ದೌರ್ಬಲ್ಯ ನಿವಾರಣೆಯಾಗುವುದು ಮಾವಿನ ಕಾಯಿಯನ್ನು ತಿನ್ನುವುದರಿಂದ ಉನ್ಮಾದ ಆಮಶಂಕೆ ಕ್ಷಯ ಕಾಲರ ಅರಕ್ತತೆ ಮುಂತಾದ ರೋಗಗಳನ್ನು ನಿರೋಧಿಸಬಲ್ಲ ಶಕ್ತಿ ವೃದ್ಧಿಯಾಗುವುದು ಮಾವಿನ ಕಾಯಿಯೊಂದಿಗೆ ಉಪ್ಪು ಸೇರಿಸಿ ತಿನ್ನುವುದರಿಂದ ಬಾಯಾರಿಕೆ ಕಡಿಮೆಯಾಗುವುದು ಹಾಗೂ ಆಯಾಸ ಬಳಲಿಕೆ ಪರಿಹಾರವಾಗುವುದು ಎಲೆ ಮಾವಿನಕಾಯಿ ಹಾಗೂ ಮುಣಿಸೆ ಚಿಗುರು ಬೇಯಿಸಿ ತಿಂದರೆ ಉಷ್ಣ ಕಡಿಮೆಯಾಗಿ ಮಲದ್ವಾರದಲ್ಲಾಗುವ ನೋವು ಕಾಮಾಲೆ ಮೂಲವ್ಯಾಧಿ ಗುಣವಾಗುವ ಸಂಭವ ಉಂಟು ಮಾವಿನಕಾಯಿ ತೊಟ್ಟು ಮುರಿದಾಗ ಸ್ರವಿಸುವ ಅಂಟು ದ್ರವವನ್ನು ಉಳಕಡ್ಡಿ ಗಜಕರ್ಣ ಇಸುಬು ಮತ್ತು ಇತರ ಚರ್ಮ ರೋಗಗಳ ಮೇಲೆ ಹಚ್ಚುವುದರಿಂದ ಗುಣ ಆಗುತ್ತದೆ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಹಸಿವು ಹೆಚ್ಚುವುದು ಹಾಗೂ ಮಲಬದ್ಧತೆ ನಿವಾರಣೆಯಾಗುವುದು ಒಂದು ಬಟ್ಟಲು ಮಾವಿನ ಹಣ್ಣಿನ ರಸವನ್ನು ಹಾಲು ಮತ್ತು ಜೇನುತುಪ್ಪದೊಂದಿಗೆ ಪ್ರತಿದಿನ ಸೇವಿಸುತ್ತಿದ್ದರೆ ಶ್ರವಣ ಶಕ್ತಿ ಹೆಚ್ಚಾಗುವುದು ಮಾವಿನ ಹಣ್ಣಿನ ಕಾಲದಲ್ಲಿ ಪ್ರತಿದಿನವೂ ಒಂದು ಹಣ್ಣನ್ನು ತಿನ್ನುತ್ತಿದ್ದರೆ ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುವುದು ಮಾವಿನ ಚಿಗುರನ್ನು ಹಲ್ಲುಗಳಿಂದ ಚೆನ್ನಾಗಿ ಅಗಿಯುವುದರಿಂದ ವಸುಡುಗಳಿಂದ ಆಗುವ ರಕ್ತಸ್ರಾವ ನಿಲ್ಲುವುದು ಹಾಗೂ ಕೆಮ್ಮು ನಿವಾರಣೆಯಾಗುವುದು ಒಂದು ಬಟ್ಟಲು ಮಾವಿನ ಹಣ್ಣಿನ ರಸವನ್ನು ಹಾಲು ಹಾಗೂ ಜೇನುತುಪ್ಪದೊಂದಿಗೆ ದಿನವಹಿ ಸೇವಿಸುತ್ತಿದ್ದರೆ ಪುಂಸತ್ವ ವೃದ್ಧಿಯಾಗುವುದು ಮಾವಿನ ಹಣ್ಣನ್ನು ಕ್ರಮಬದ್ಧವಾಗಿ ತಿನ್ನುವುದರಿಂದ ಶರೀರದ ಬಣ್ಣ ಒಳಪಿನಿಂದ ಕೂಡುತ್ತದೆ ಹಾಗೂ ವೀರ್ಯದ ವೃದ್ಧಿಯಾಗುತ್ತದೆ ಮಾವಿನ ಹಣ್ಣನ್ನು ಮಿತವಾಗಿ ಪ್ರತಿದಿನ ಸೇವಿಸುವುದರಿಂದ ಹೃದಯದ ತೊಂದರೆ ನಿವಾರಣೆಯಾಗುವುದು ಇದಿಷ್ಟು ಮಾವಿನ ಹಣ್ಣು ಮತ್ತು ಬಾಳೆಹಣ್ಣಿನಲ್ಲಿರುವ ಔಷಧೀಯ ಗುಣಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಮಾಹಿತಿಯುಕ್ತವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಹಾಗೂ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ